ಅರೆಹೊಳೆ ಪ್ರತಿಷ್ಠಾನ ಮಂದಾರ ಬೈಕಾಡಿ ರಂಗಪಯಣ ಬೆಂಗಳೂರು ಹಾಗೂ ಜನಪ್ರತಿನಿಧಿ ಪತ್ರಿಕೆ ಕುಂದಾಪುರ ಜಂಟಿಯಾಗಿ ಕನಸು ಕಾರ್ತಿಕ್ ನೆನಪಿನಲ್ಲಿ ಡಿಸೆಂಬರ್ 3ರಂದು ಅರೆಹುಳಿಯ ನಂದಗೋಕುಲ ರಂಗಶಾಲೆಯಲ್ಲಿ ಕನಸು ಕಾರ್ತಿಕ್ ಯುವ ರಂಗ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ನಡೆಯಿತು. ಅರೆಹುಳೆ ನಾಟಕೋತ್ಸವದ ಮೊದಲ ದಿನ ಕಳೆದ ವರ್ಷ ನಿಧನರಾದಂತಹ ಯುವ ರಂಗಕರ್ಮಿ ರಂಗಕಲಾವಿದ ಕನಸು ಕಾರ್ತಿಕ್ ನೆನಪಿನ ಯುವ ರಂಗ ಪುರಸ್ಕಾರವನ್ನು ಕಲಾವಿದೆ ಲಿಖಿತಾ ಶೆಟ್ಟಿ ಅವರಿಗೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿದ್ದ ಆರ್ಜೆ ನಯನ ಪುರಸ್ಕಾರ ಪ್ರದಾನ ಮಾಡಿ ಮಾತನಾಡಿ, ಯಾವ ಊರಿನಲ್ಲಿ ಸಂಸ್ಕೃತಿ ಬೆಳೆಯುತ್ತದೋ ಆ ಊರು ಅಭಿವೃದ್ಧಿಯಾಗ್ತದೆ, ಸಂಸ್ಕೃತಿಯನ್ನು ನಾಶ ಮಾಡಿದ ಊರು ಅಥವಾ ಜನಾಂಗ ನಶಿಸುತ್ತದೆ ಎಂದರು. ಅದು ಹುಟ್ಟೂರಿಗೆ ಈ ತರ ವಾಪಸ್ ಕೊಡೋದಿತ್ತಲ್ಲ, ಅದಕ್ಕೆ ಮೊದಲನೇದಾಗಿ ನಾವು ಚಪ್ಪಾಳೆ ಕೊಡ್ತೀವಿ. ಇದನ್ನ ನಾನು ಹೇಳ್ಕೊಂಡು ಹೇಳಿಲ್ಲ, ಯಾಕಂದ್ರೆ ಒಂದು ಮಾತಿತ್ತು, ಯಾವ ಊರಂಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೆಯೋದಿಲ್ಲ ಕಾಣಿ. ಅಂದ್ರೆ ಒಂದು ವೇದಿಕೆ ಎಂಬುದು ಎಲ್ಲ ನಶಿಸಿ ಹೋಗ್ತ ಆ ಊರೇ ನಾಶ ಆಗ್ತ, ಅದ್ರ ಜೊತೆಗೆ ಆ ಊರಿನ ಸಂಸ್ಕೃತಿ ನಾಶ ಆಗ್ತ ಅಂತ ಹೇಳಿ ಹೇಳ್ತ. ಅಂತ ಒಂದು ಸಂಸ್ಕೃತಿಯನ್ನ ಉಳಿಸುಕೆ ಸರ್ ನೀವು ಮತ್ತೆ ನಿಮ್ಮ ಕುಟುಂಬದಲ್ಲಿ ಶ್ವೇತಾ ಅವರು ಕೊಡ್ತಾ ಇರುವಂತ ಕೊಡುಗೆಗೆ ಪ್ರಥಮವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೆ. ಪ್ರಶಸ್ತಿಯನ್ನ ಸ್ವೀಕರಿಸಿ ಮಾತನಾಡಿದ ಲಿಖಿತಾ ಶೆಟ್ಟಿ, ಕನಸು ಕಾರ್ತಿಕ್ ಮುಖ್ಯವಾಗಿ ಹಾಸ್ಯ ಕ್ಷೇತ್ರದಲ್ಲಿ ಆಸಕ್ತರಾಗಿದ್ದು ಬೇರೆಯವರನ್ನ ಪ್ರೇರೇಪಿಸುತ್ತಿದ್ರು ಹಾಗೂ ಪ್ರೋತ್ಸಾಹಿಸುತ್ತಿದ್ದನ್ನ ನೆನೆಸಿಕೊಂಡ್ರು. ಕಾರ್ತಿಕ್ ತಾನು ಬೆಳೆಯುವುದಕ್ಕಿಂತಲೂ ಹೆಚ್ಚಾಗಿ ಬೇರೆಯವರನ್ನ ಬೆಳೆಸುವುದರಲ್ಲಿ ಆಸಕ್ತನಾಗಿದ್ದದನ್ನ ಸ್ಮರಿಸಿಕೊಂಡು ಪ್ರಶಸ್ತಿಯನ್ನ ತಾನು ಕನಸು ಕಾರ್ತಿಕ್ಗೆ ಅರ್ಪಿಸ್ತೇನೆ ಎಂದು ಹೇಳಿದ್ರು. ನಂದು ಅಥವಾ ನಾನೇನೋ ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚು ಕಾರ್ತಿಕ್ರಿಂದ ನನಗ್ ಸಿಕ್ಕಿದ್ದು. ಯಾಕಂತ ಹೇಳಿದ್ರೆ ನಾನು ಸಾಸಿವೆಷ್ಟು ಸಾಗಿದ್ದಷ್ಟೇ ಈ ಕಲಾಕ್ಷೇತ್ರದಲ್ಲಿ, ಆದ್ರೆ ಕಾರ್ತಿಕ್ ಆಗಿರ್ಬೋದು ಅಥವಾ ಈ ಅರಹೊಳೆ ಪ್ರತಿಷ್ಠಾನ ನಮ್ಮ ಮಂದಾರ ಎಲ್ಲ ಸೇರಿ ನನ್ಗೆ ಇದು ಕೊಡ್ತಾ ಇರೋದು ಸಾಗರದಷ್ಟು ಕೊಟ್ಟಿದೆ. ಇದು ನನ್ಗೆ ಎಷ್ಟಂತ ಹೇಳ್ತಾರೆ, ಜೋಳಿಗೆ ತುಂಬಿದಕ್ಕಿಂತ ಜಾಸ್ತಿ ಆಗಿದೆ ಈಗ. ಸೊ ಈ ಪುರಸ್ಕಾರ ಸಿಕ್ಕಿದೆ, ಆದ್ರೆ ಅದ್ರ ಜೊತೆಗೆ ಕಾರ್ತಿಕ್ರ ನೆನಪು ಸಹ ಕಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿರುವ ಪ್ರತಿಯೊಂದು ಕಲ್ಲು ಮಣ್ಣು ಅಥವಾ ಈ ನೆಲ ಏನೇ ಇರ್ಬೋದು ಅರಹಳ್ಳಿ ಅಂತ ಹೇಳಿದ್ರೆ, ಅದು ಕಾರ್ತಿಕ್ರು ಅವರ ಒಂದೊಂದು ಉಸಿರು ಇಲ್ಲಿದೆ, ಅವ್ರ ಒಂದೊಂದು ಬೆವರು ಹನಿನೂ ಇಲ್ಲಿದೆ. ಯಾಕಂತ ಹೇಳಿದ್ರೆ ಅಷ್ಟು ಅರಹೊಳೆ ಪ್ರತಿಷ್ಠಾನದ ಒಂದು ರಂಗ ತರಬೇತಿ ಕೇಂದ್ರ ಓಪನ್ ಆಗುತ್ತೆ, ಅದಕ್ಕೆ ಕೆಲಸ ಮಾಡಬೇಕು, ಅದ್ರ ಓಡಾಟ, ಫೋನ್ ಮಾಡಿದ್ರು ಅದೇ, ಸಿಕ್ಕಿದ್ರು ಅದೇ, ಮುಂದೊಂದು ದಿನ ಅದ್ರಲ್ಲಿ ನಾನು ಕೆಲಸ ಮಾಡಬೇಕು, ಅಲ್ಲೇ ಇರ್ತೀನಿ ದೊಡ್ಡಮ್ಮ ಒಂದಂತ ಹೇಳಿದ್ರೆ ಇಡೀ ಕುಂದಾಪುರ ನನ್ಕಿಂತ ದೊಡ್ಡವರಾಗಿರ್ಬೋದು, ನನ್ಕಿಂತ ಸಣ್ಣವರಾಗಿರ್ಬೋದು, ಯಾರೇ ಇದೆ ಎಲ್ಲರೂ ನನ್ನ ಅಕ್ಕ ಅಂತ ಕರೀತಾರೆ, ಲಿಖಿತ ಅಕ್ಕ ಅಂತ ಹೇಳಿ ಕರೀತಾರೆ. ಆದ್ರೆ ಅವರು ಇಲ್ಲ, ನಿಮ್ಮನ್ನ ಎಲ್ಲರೂ ಅಕ್ಕ ಅಂತ ಕರೀತಾರೆ, ನಾನು ಅಕ್ಕ ಅಂತ ಕರಿತಿಲ್ಲ, ನಾನ್ ದೊಡ್ಡಮ್ಮ ಅಂತ ಕರೀತೆ ಅನ್ನೋದೇ. ದೊಡ್ಡಮ್ಮ ಅಂತ ಕರೀತಾರೆ ಅನ್ಕೋ ನಾನು ಹೇಳಿದೆ, ನೀವ್ ಎಂತ ಮಾರ ದೊಡ್ಡಮ್ಮ ಅಂತ ಕರಿತೀರಿ, ನಾನೇನು ಅಷ್ಟು ಹಳಿ ಜಬ್ಬಿ ಅಂತ ಮಾಡಿದ್ರೆ ಯಾಕೇನು ಇಲ್ಲ, ಎಲ್ಲರೂ ಅಕ್ಕ ಅಂದ್ರೆ ಅದು ಚಂದ ಆತಿಲ್ಲ ದೊಡ್ಡಮ್ಮ, ಒಬ್ರು ಸ್ಪೆಷಲ್ ಬೇಕು, ನಾನು ನಿಮ್ ಲೈಫ್ ಅಂಗ್ ಸ್ಪೆಷಲ್ ಅಂದ್ರೆ. ಕನಸು ಕಾರ್ತಿಕ್ ಅವರ ತಾಯಿ ಭಾರತಿ ಪೂಜಾರಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಮುಖ್ಯ ಅತಿಥಿಯಾಗಿ ಉಡುಪಿಯನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕ ಸಚಿನ್ ಪೂಜಾರಿ, ಮಂದಾರ ಬೈಕಾಡಿ ಇದರ ರೋಹಿತ್ ಬೈಕಾಡಿ, ಜನಪ್ರತಿನಿಧಿ ಪತ್ರಿಕೆ ಸಂಪಾದಕ ಸುಬ್ರಹ್ಮಣ್ಯ ಪಡುಕೊಣೆ ಉಪಸ್ಥಿತರಿದ್ದರು. ಅರೆಹೊಳೆ ಪ್ರತಿಷ್ಠಾನದ ಅಧ್ಯಕ್ಷ ಅರೆಹೊಳೆ ಸದಾಶಿವರಾವ್ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು. ಮಂಜುಳಾ ಜಿ ತೆಕ್ಕಟೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನಸು ಕಾರ್ತಿಕ್ ಅವರ ತಾಯಿ ಭಾರತಿ ಪೂಜಾರಿ ಅವರನ್ನು ವಿಶೇಷವಾಗಿ ಗೌರವಿಸಿ ಅಭಿನಂದಿಸಲಾಯಿತು. ನಂದಗೋಕುಲ ನಿರ್ದೇಶಕಿ ಶ್ವೇತಾ ಅರೆಹೊಳೆ, ಕಲಾವಿದೆ ಪೃಥ್ವಿ ಆರ್ ಹಾಗೂ ಅರೆಹೊಳೆ ಪ್ರತಿಷ್ಠಾನದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ರಂಗಪಯಣ ತಂಡ ಬೆಂಗಳೂರು ಇವರು ಅಭಿನಯಿಸಿದ ಪೂಲಂದೇವಿ ನಾಟಕ ಪ್ರದರ್ಶನಗೊಂಡಿತು. ಈ ಸಂದರ್ಭದಲ್ಲಿ ತಂಡದ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಲಾಯಿತು.